ಮೆಂತ್ಯ ಪರೋಟ ಮಾಡುವ ವಿಧಾನ ಹಸಿ ಮೆಣಸಿನಕಾಯಿ ಗೋಧಿ ಹಿಟ್ಟು ಎಳ್ಳು ಅಜ್ವಾನ ಅರಿಶಿಣ ಮಾಡುವ ವಿಧಾನ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಒಂದು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ಬಿಟ್ಟು ಈ ಥರ ಕಲಸಿಟ್ಟಿದ್ದ ಹಿಟ್ಟನ್ನು ತೆಗೆದುಕೊಂಡು ಚಪಾತಿ ಎಣ್ಣೆ ಹಚ್ಚಿ ಚಪಾತಿ ಮಾಡುವ ವಿಧಾನಕ್ಕೆ ಮಾಡಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ತಗಡಕ್ಕೆ ಎಣ್ಣೆ ಹಚ್ಚಿ ಸವರಿ ಮೆಂತ್ಯ ಪರೋಟ ಮಾಡಬೇಕು. ಇದನ್ನು ಮೆಂತ್ಯ ಪರೋಟವನ್ನು ನಿಧಾನವಾಗಿ ತವಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ತೀಡಿ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸಣ್ಣ ಉರಿಯಲ್ಲಿ ನಾನು ಇದನ್ನು ಒಲೆ ಮೇಲೆ ಮಾಡುತ್ತಿದ್ದೇನೆ. ಚೆನ್ನಾಗಿ ಬಿಡುತ್ತದೆ. ಇದನ್ನು ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತದೆ, ಏಕೆಂದರೆ ಮಕ್ಕಳು ಮೆಂತ್ಯ ಪಲ್ಯ ತಿನ್ನುವುದಿಲ್ಲ, ಆದ್ದರಿಂದ ಈ ಥರ ಮಾಡಿ ಕೊಟ್ಟಿದ್ದರೆ ತಿನ್ನುತ್ತಾರೆ, ಚೆನ್ನಾಗಿ ಇರುತ್ತದೆ ಕೂಡ. ಇದನ್ನು ಎಲ್ಲರೂ ತಿನ್ನಬಹುದು. ಇದನ್ನು ನಾವು ಒಲೆ ಮೇಲೆ ಸುಟ್ಟಿದರೆ ತುಂಬ ಚೆನ್ನಾಗಿ ಇರುತ್ತದೆ, ಆದ್ದರಿಂದ ನಾನು ಒಲೆ ಮೇಲೆ ಮಾಡುತ್ತಿದ್ದೇನೆ. ಆದ್ದರಿಂದ ನೀವೇನು ಒಲೆ ಮೇಲೇ ಮಾಡಬೇಕಂತೇನಿಲ್ಲ, ನಿಮ್ಮ ಎದ್ರ ಮೇಲೆ ಆಗ್ತದೆ ಅದ್ರ ಮೇಲೆ ಮಾಡ್ಬೋದು. ಆದ್ದರಿಂದ ಇದನ್ನು ಸ್ವಲ್ಪ ಈ ತಾಟಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಚ್ಚಿದ್ದರೆ ಈ ಥರ ಹರಿಯುತ್ತದೆ. ಚೆನ್ನಾಗಿ ಎಣ್ಣೆ ಹಚ್ಚಿ ಸಣ್ಣ ಉರಿಯಲ್ಲಿ ಹಾಕಬೇಕು. ಹಾಕಿದ ನಂತರ ಇದರ ಜೊತೆಯಲ್ಲಿ ಚೆನ್ನಾಗಿ ಸವರಬೇಕು. ಎಣ್ಣೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸವರಿ ಬೆಟಸುವುದರಿಂದ ಹರಿಯಲ್ಲ, ಇಲ್ಲಾದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಚ್ಚುವುದರಿಂದ ಈ ಥರ ಹರಿಯುತ್ತದೆ, ಹಾಕುವಾಗ ಹರಿಯುತ್ತದೆ. ಚೆನ್ನಾಗಿ ಲಟಸಲು ಮೆಂತ್ಯ ಪರೋಟ ಎಲ್ಲ ಹುಡುಗರು ತಿಂತಾವೆ, ದೊಡ್ಡವರು ತಿನ್ನೋದು. ಅರೆ ಮೆಂತ್ಯ ಪಲ್ಯ ಇಷ್ಟ ಇಲ್ಲ ಅನ್ನೋದಿಲ್ಲ, ಆದರೆ ಪಲ್ಯ ಮಾಡಿದರೆ ಸ್ವಲ್ಪ ಮಕ್ಕಳು ಊಟ ಮಾಡಲು ಎಲ್ಲ ಅನ್ನಿಸುತ್ತದೆ. ಆದ್ದರಿಂದ ಈ ಥರ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ. ಮೆಂತ್ಯ ಪರೋಟ ಕೈಯಲ್ಲಿ ಸುಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೆಂತ್ಯ ಪರೋಟ ಜೊತೆ ಇದನ್ನು ಬೇಳೆ ಅಂತೀವಿ ನಮ್ಮ ಕಡೆ ಎಲ್ಲ, ಇದನ್ನು ಗಟ್ಟಿಬೇಳೆ ಅಂತೇಳಿ ಹೇಳ್ತೀವಿ. ಗಟ್ಟಿಬೇಳೆ ಜೊತೆಗೆ ಮೆಂತ್ಯ ಪರೋಟ ಸಿದ್ಧವಾಗಿದೆ.